ರಮಾಚಾರಿ ನಿಂಗೇನ್ ಹುಚ್ಚಿಟ್ಟಿದ್ಯಾ? ಅಮ್ಮ ಸುಮ್ನಿ ರಮ್ಮ. ಸರ್ ನಾನೇ ಸರ್. ರೇ ಮರಿಯಪ್ಪ ಪಾಪ ಅವನ್ ಬೇಡಿ ತೆಗೀರಿ. ಮತ್ತೆ ದುಡ್ಡು? ಡ್ರಗ್ಸ್ ಮಾರಿ ಸಂಪಾದಿಸಿದ್ದು ಸರ್. ಏನ್ ಮಾಡ್ತಿದ್ಯಾ ರಾಮಾಚಾರಿ? ಲೋ ಬುಡ್ಡ. ಓ ಅಲ್ಲ, ಈ ಮನೆ ದೊಡ್ಡ ಪಾತ್ರ. ನಿನ್ ಮಗನಿಗಂತೂ ಬುದ್ಧಿ ಇಲ್ಲ, ನಿನಗಾದ್ರೂ ಬುದ್ಧಿ ಬೇಡವಾ? ಇಷ್ಟಕ್ಕೂ ನಿನ್ ಪಾತ್ರ ಏನು ಹೇಳು? ನಿನ್ ಪಾತ್ರ ಏನು ಸರ್? ಸರ್ ತಪ್ಪು ನಂದು ಅಂದ್ಮೇಲೆ ಅವ್ರಿಗೆ ಏನಕ್ಕೆ ಬೈತಾ ಇದ್ದೀರಾ ಸರ್? ಸರ್ ನಮ್ಮ ಮನೆಯವ್ರಿಗೆ ಏನು ಗೊತ್ತಿಲ್ಲ ಸರ್, ನಂದೇ ತಪ್ಪು ಸರ್. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್, ನನ್ನ ತಪ್ಪು ಸರ್. ಆಕ್ರಿ ಇವನಿಗೆ ಹೇಳ್ಕೊಂಡು ಬನ್ನಿ. ಬೆಳ್ಳಿ ತೆಗೆದು ಬಿಟ್ಟಿದ್ದೆ. ಹಾಕಿ ಇವನಿಗೆ, ಹಾಕಿ ಕರ್ಕೊಂಡು ಬನ್ನಿ. ನೀನ್ ಇಂತ ಕೆಲಸ ಮಾಡಿಲ್ಲ ಮಾಡೋದಿಲ್ಲ ಅಂತ ನಮ್ಗೆಲ್ಲ ಗೊತ್ತು, ಆದ್ರೂ ತಪ್ಪು ನಾನೇ ಮಾಡಿದ್ದೀನಿ ಅಂತ ಯಾಕೋ ಒಪ್ಪತೀಯ? ತಪ್ಪು ಮಾಡಿದ್ಮೇಲೆ ಒಪ್ಕೋಬೇಕಲ್ವಾ ಅಜ್ಜಿ? ರಾಮಾಚಾರಿ ಏನ್ ಮಾತಾಡ್ತಿದ್ಯ ಅಂತ ಗೊತ್ತಾ ನಿನ್ಗೆ? ಇರೋದನ್ನೇ ಮಾತಾಡ್ತಾ ಇದ್ದೀನಮ್ಮ. ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಇವನ್ ಇಂತ ಕೆಲಸ ಮಾಡ್ತಿದ್ದಾನೆ ನನಗ್ ಗೊತ್ತು. ರಾಮಾಚಾರಿ ಏನ್ ಹೇಳ್ತಾ ಇದೀಯ ಅಣ್ಣ? ಸುಮ್ನಿರಣ್ಣ, ಇದೇ ಸತ್ಯ. ರಾಮಾಚಾರಿ ಬಿಡ. ನಾನ್ ಗೆದ್ದೆ. ಸತತವಾಗಿ ನನ್ನನ್ನು ಕಾಡ್ತಿದ್ದ ರಾಮಾಚಾರಿ ಮನೆಗೆ ಸಿಡ್ಲು ಬಡ್ದಿದೆ. ಆ ಮನೆ ಗೆಲ್ಲೋ ಕುದುರೆ ರಾಮಾಚಾರಿ ಈಗ ಸೋಲಿನ ಕಡೆ ಪ್ರಯಾಣ ಬೆಳೆಸಿದ್ದಾನೆ. ಎಲ್ಲ ನನ್ನ ಹಣೆ ಬರ, ನನ್ನ ಕರ್ಮ. ಯಾವ ಮನೇಲಿ ನಾನು ಪ್ರೀತಿ ಪಡಿಬೇಕು ಅಂತ ಒದ್ದಾಡ್ತಾ ಇದ್ದೀನೋ ಅದೇ ಮನೇಲಿ ನನ್ನ ಪ್ರೀತಿನ ಕಳ್ಕೊಳ್ತಾ ಇದ್ದೀನಿ. ದೇವ್ರಿ, ಇದಕ್ಕೆಲ್ಲ ಯಾವಾಗಪ್ಪ ಮುಕ್ತಿ? ನನ್ನ ಜೀವನದಲ್ಲಿ ಪುನಃ ನಿನಗೆ ಬೆಳಕು ಕೊಡೋದಕ್ಕೆ ಸಾಧ್ಯನಾ? ಸಾಧ್ಯನಾ ದೇವ್ರಿ? ನೋ ತಂದಿರೋ ಈ ಮನೇಲಿ ನಾನ್ ಸಂತೋಷ ಪಟ್ರೆ ನನ್ನ ಕ್ಯಾಲ್ಕುಲೇಷನ್ಸ್ ಪೂರ್ತಿ ಬದಲಾಗುತ್ತೆ, ನನ್ನ ಪ್ಲಾನ್ ಎಲ್ಲ ನೆಲಕಚ್ಚುತ್ತೆ. ನೋ, ಅದಕ್ಕೆ ನಾನು ಅವಕಾಶ ಮಾಡ್ಕೊಡ್ಬಾರ್ದು. ರಾಮಾಚಾರಿ ಮನೇಲಿ ಆಘಾತ ಆಗಿರೋದನ್ನ ಕಂಡು ನಾನ್ ಸಂತೋಷ ಪಟ್ರೆ ಯಾವತ್ತೋ ಒಂದಿನ ಇದಕ್ಕೆಲ್ಲ ನಾನೇ ಕಾರಣ ಅಂತ ಲಿಂಕ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗೋದಿಕ್ ನಾನ್ ಬಿಡಬಾರ್ದು. ನಾನ್ ಇವ್ರ ಮುಂದೆ ಸಂತೋಷವಾಗಿರ್ಬಾರ್ದು. ಎಸ್, ರಾಯ್ ಶರ್ಮಿ. ಅಕ್ಕ ಯಾಕೋ ತುಂಬಾ ಡಿಸ್ಟರ್ಬ್ಡ್ ಆಗಿದ್ದಾರೆ ರೀ. ಅವ್ರ ಹಕ್ಕನ್ನೆಲ್ಲ ಕಿತ್ಕೋಬಾರ್ದಿತ್ತೇನೋ ಅನ್ನಿಸ್ತದೆ. ಶರ್ಮಿ, ಮಾನ್ಯದ ಡಿಪ್ರೆಷನ್ಗೆ ಅದೆಲ್ಲ ಕಾರಣ. ಅವಳು ಯಾವ್ದಾದ್ರು ಮನೆ ಹಾಳು ಕೆಲಸ ಕೈ ಹಾಕಿರ್ತಾಳೆ, ಅದು ಫೇಲ್ಯೂರ್ ಆಗಿರುತ್ತೆ.
ಅದಕ್ಕೆ ಹಾಗಿದಾಳೆ. ಅದರ ಬಗ್ಗೆ ನೀ ಯೋಚನೆ ಮಾಡು. ಥ್ಯಾಂಕ್ ಯು. ಚಾರು, ಏನಿದು? ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಬಂದಿದ್ಯಾ? ಆಗ್ತಿರೋ ಆನಂದನ ಅನುಭವಿಸೋದಕ್ಕೆ ಇದು ಬೆಸ್ಟ್ ಜಾಗ ಕಣೆ. ರಾಮಾಚಾರ್ಯ ಅರೆಸ್ಟ್ ಆಗೋಗ ಮನೇಲಂತೂ ಅವನ್ನ ನೋಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಲಾಕಪ್ ಅಲ್ಲಾದ್ರೂ ನೋಡಿದ್ರೆ ಹೇಗೆ? ಹ್ಮ್, ಹೋಗು. ನೀನಾಗಿ ನೀನೇ ಹೋದ್ರೆ ಮಾಡಿಸಿದ್ ನೀನೇ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯು ಆರ್ ರೈಟ್. ಇಷ್ಟಕ್ಕೂ ಯಾವ್ದೇ ರೀಸನ್ ಇಲ್ಲದೆ ಸ್ಟೇಷನ್ ಒಳಗ್ ಹೇಗ್ ಹೋಗ್ತೀಯಾ? ಇದು ರೈಟ್. ಇದೆರಡನ್ನು ಮ್ಯಾನೇಜ್ ಮಾಡೋ ಐಡಿಯಾ ನನ್ನ ಹತ್ರ ಇದೆ ಡಾರ್ಲಿಂಗ್. ಏನ್ ಮಾಡ್ತೀಯ? ತಗೋ. ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್, ಕಾಪಾಡಿ, ಕಾಪಾಡಿ, ಕಾಪಾಡಿ ಸರ್. ಯಾರ್ರಿ ಅದು? ಯಾಕೆ ಕರೆಸ್ಕೊತಿದ್ದೀರಾ ಸರ್? ಅದು ನಾನೇ ಹುಳು ದೇವಸ್ಥಾನದ ಪಕ್ಕದಲ್ಲಿ ಹೋಗ್ತಾ ಇದ್ವಾ, ಅವಾಗ ಒಬ್ಬ ಚೈನ್ ಸ್ನಾಚರ್ ಬಂದು ಒಬ್ಬ ಮುದುಕಿ ಚೈನ್ ಕಿತ್ಕೊಂಡು ಓಡೋಗ್ಬಿಟ್ಟ. ನೀವು ಬೇಗ ಹೋಗಿ ನೋಡಿದ್ರೆ ಅವನ್ನ ಹಿಡಿಬಹುದು. ಪಾಪ ಸರ್, ಆ ಮುದುಕಿ ರೋಡಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು. ಪಬ್ಲಿಕ್ ಕಂಪ್ಲೇಂಟ್ ಸರ್, ತಗೊಳ್ಳಿ. ಅದೇ ನೋಡೋದ್ರಿ. ಹಲೋ, ನಮಸ್ಕಾರ ನಾರಾಯಣಾಚಾರ್ಯ, ಹೇಗಿದ್ದೀರಾ? ಯಜಮಾನ್ರೆ, ಇಡೀ ಮನೆಯವರೆಲ್ಲ ಕಂಗಾಲಾಗಿ ಕೂತಿದ್ದೀವಿ. ಏನು ಮಾಡಬೇಕು ಅಂತಲೇ ದಿಕ್ಕ ತೋಚ್ತಿಲ್ಲ. ಆಗ ತಾವು ನೆನಪಾದ್ರೆ ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ ದೇವ್ರೆ, ನಿಮ್ಗೇನಾಯ್ತು? ಇವತ್ತು ಬೆಳಗ್ಗೆ ಯಾವುದೋ ಒಬ್ಬ ಹುಡುಗ ಕೊರಿಯರ್ ಕೊಡೋ ಹಾಗೆ ಬಂದ, ಆಮೇಲೆ ಬಾಯಾರಿಕೆ ಆಗ್ತಿದೆ, ನೀರು ಕುಡಿಬೇಕು ಅಂತ ಹೇಳಿ ಮನೆ ಒಳಕ್ಕೆ ಬಂದ. ನಮ್ಮನೇಲಿ ಏನೋ ಆತಿಥ್ಯ ಮಾಡೋದಕ್ಕೆ ಅಂತ ನೀರು ಕೊಟ್ಟರು. ಅವನು ಕುಡ್ದ, ಕುಡಿದು ಹೋಗೋಕ್ ಮುಂಚೆ ಅವನು ಇಲ್ಲೊಂದು ಬ್ಯಾಗ್ ಬಿಟ್ಟು ಹೋಗಿದ್ದಾನೆ, ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದಾದ ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ನವ್ರು ಬರ್ತಾರೆ, ಅದರಲ್ಲಿ ಡ್ರಗ್ಸ್ ಇದೆ ಅಂತ ಹೇಳಿ ರಾದ್ಧಾಂತ ಮಾಡಾಕ್ಬಿಟ್ರು. ಕೊನೆಗೆ ಈಗ ರಾಮಾಚಾರಿ ಮೇಲೆ ತಪ್ಪು ಪರಿಸಿ ಅವನ್ನ ಎಳ್ಕೊಂಡು ಹೋಗಿದ್ದಾರೆ. ಸರ್, ದಿಸ್ ಇಸ್ ನಾನ್ಸೆನ್ಸ್. ಇದಕ್ಕೆ ಸಾಧ್ಯ? ಅದೇ ನಮ್ಗೆ ಅರ್ಥವಾಗ್ತಿಲ್ಲ. ಅದ್ರ ಜೊತೆಗೆ ಮನೇಲಿ ಏನೋ ಅನಿವಾರ್ಯವಾಗಿತ್ತು ಅಂತ ರಾಮಾಚಾರಿ ಹೊರಗಡೆ ಸಾಲ ಮಾಡಿಕೊಂಡು ದುಡ್ಡು ತಂದಿಟ್ಟಿದ್ರೆ ಆ ಮನೆಯೆಲ್ಲ ಜಪ್ತಿ ಮಾಡಿಬಿಟ್ಟು ಆ ಹಣ ಬರೋದಕ್ಕೆ ಈ ಡ್ರಗ್ಸ್ ದಂಧೆನೇ ಕಾರಣ ಅಂತ ಆ ಆರೋಪನೂ ಹೊರಿಸಿದ್ದಾರೆ. ನನ್ನ ಕರ್ಮ, ಈ ಮನೇಲಿ ನಾನು ಅನ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ಒಬ್ಬ ತಾಯಿಯಾಗಿ ಮಗಳಿಗೆ ಒಳ್ಳೇದ್ ಬಯಸೋದು ತಪ್ಪ. ಮತ್ತೆ ಬಂದ್ಯ? ಇನ್ನೇನ್ ಕಿತ್ಕೋಬೇಕು ಅಂತಿದ್ಯ ಜೈ? ನನ್ನ ಹತ್ರ ಸೈನ್ ಮಾಡಿ ನನ್ನ ಅಥಾರಿಟಿ ಕಿತ್ಕೊಂಡಾಯ್ತು, ಅದನ್ನ ನೀನ್ ಎರಡನೇ ಎಂಟಿ ಕೊಟ್ಟು ಆಯ್ತು. ಈಗ ಇನ್ನೇನು, ನಾನು ನಿನ್ನ ಬಿಟ್ಟು ಹೋಗ್ಬೇಕಾ? ಅದನ್ನ ಮಾಡ್ತೀನಿ, ಹೇಳ್ಬಿಡು. ಇಲ್ಲ ಮಾನ್ಯತ, ನಾನ್ ಬಂದಿದ್ ಬೇರೆ ವಿಷಯಕ್ಕೆ. ಯಾವ ವಿಷಯಕ್ಕೆ? ನಮ್ಮಿಬ್ರು ಮತ್ತೆ ಇನ್ನೇನು ಉಳಿದಿದೆ ಜೈ? ಡಿವೋರ್ಸ್ಗೆ ಸೈನ್ ಮಾಡೋದಾ, ಅಥವಾ ನಿನ್ನ ಆಸೆ ನನ್ಗೇನೋ ಬೇಡ ಅಂತ ಹೇಳೋದ? ಸರಿ, ಮನೆ ಬಿಟ್ಟು ಹೋಗ್ತೀನಿ, ಅದನ್ನು ಹೇಳು, ಅದನ್ನು ಮಾಡ್ತೀನಿ. ಅದೆಲ್ಲ ಮಾನ್ಯತ. ಮತ್ತಿನ್ನೇನು? ದಯವಿಟ್ಟು ಹೇಳು, ರಾಮಾಚಾರಿ ಮನೆಯವ್ರಿಗೆ ಏನ್ ಮಾಡ? ನಮ್ಮ ಮನೇಲಿ ನನಗಾಗಿ ದುಃಖದಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ. ರಾಮಾಚಾರಿ ನಮ್ಮ ಮದ್ದೆ ಯಾಕೆ ತರ್ತಾ ಇದೆಯಾ? ರಾಮಾಚಾರಿ ಮನೆಗೆ ಪೊಲೀಸ್ ಹೋಗಿದ್ದಾರೆ, ಅಲ್ಲಿ ಡ್ರಗ್ಸ್ ಸಿಕ್ಕಿದೆ, ರಾಮಾಚಾರಿನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲ, ಇದ್ರಲ್ಲಿ ನಿನ್ ಕೈವಾಡ ಏನು ಇಲ್ವಾ ಅಂತ ಕೇಳ್ತಾ ಇದ್ದೀನಿ. ಕರ್ಮ ಎಲ್ಲ ನನ್ನ ಕರ್ಮ ಜೇ, ನನ್ನ ಅವಲ್ ನಾನಿದ್ದೀನಿ. ಇಷ್ಟಕ್ಕೂ ಮಾನ್ಯತೆ ಮಾಡೋದಾದ್ರೆ ಹೇಳಿ ಮಾಡ್ತಾಳೆ, ಬೆನ್ನಿಂದೆ ಮಾಡಲ್ಲ. ಯಾಕೆ ಒದಗಿದ್ಯ? ನಿಜ ಒಪ್ಕೊಂಡ್ಬಿಡು, ಡೀಟೇಲ್ಸ್ ಕೊಟ್ಬಿಡು. ಇದು ನಾನ್ ಅವೈಲೇಬಲ್ ಕೇಸ್, ಅದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತು ಸರ್. ಸರ್, ನಾನು ಡಬಲ್ ಡಿಗ್ರಿ ಹೋಲ್ಡರ್ ಸರ್, LLB ಮಾಡಿದ್ದೀನಿ ಸರ್, ಲಾ ಓದಿದ್ದೀನಿ ಸರ್. ನಿನ್ನ ಹತ್ರ ಡಬಲ್ ಡಿಗ್ರಿ ಇರ್ಬೋದು, ಆದ್ರೆ ನಮ್ಮ ಹತ್ರ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಇದೆ. ಸಿಕ್ಕಾಕೊಂಡು ನರಳ್ತೀಯ, ಇರೋ ಸತ್ಯ ಒಪ್ಕೊಂಡ್ಬಿಡು. ಸತ್ಯ ಹೇಳ್ತಾ ಇದ್ದೀನಿ ಸರ್, ಡ್ರಗ್ಸ್ ಬಗ್ಗೆ ನನಗೆ ಏನೇನೋ ಗೊತ್ತಿಲ್ಲ ಸರ್. ಒಪ್ಕೊಂಡ್ರೆ ಅಟ್ಲೀಸ್ಟ್ ನಿನಗೆ ಬೀಳೋ ಒದೇನಾದ್ರೂ ತಪ್ಪುತ್ತೆ, ಆದ್ರೆ ಶಿಕ್ಷೆ ತಪ್ಪಲ್ಲ ಸರ್. ಸತ್ಯ ಹೇಳಿ ಸರ್, ನನಗೆ ಗೊತ್ತಿಲ್ಲ ಸರ್. ಮನೇಲಿ ಯಾಕೆ ಒಪ್ಕೊಂಡೆ ಹೈಬಾನ್? ಸರ್, ನಮ್ಮ ಮನೆಯವ್ರ ಕೈಗೆಲ್ಲ ಬೇಡೆ ಹಾಕ್ತೀನಿ ಅಂದ್ರಲ್ಲ ಸರ್, ಅದಕ್ಕೆ ಒಪ್ಕೊಂಡೆ ಸರ್. ಮಗನೇ ಮತ್ತೆ ಅದೇ ಕತೆ ಹೇಳ್ತಿದ್ಯಾ? ಲಾಟಿ ಬಗ್ಗ.